ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಅಧ್ಯಾಯ ಮೂರನೇ ಸೆಮಿಸ್ಟರ್ಗೆ ಮೂರನೇ ಅಧ್ಯಾಯವಾಗಿರುವಂತಹ 3.1 ಅಧ್ಯಾಯ ಲೆಸನ್ ನಂಬರ್ 3 ವಾಟ್ ಇಸ್ ಈ ಪದ್ಯ ಗದ್ಯವನ್ನು ಬರೆದವರು ಪಿ ಲಂಕೇಶ್ ಪಿ ಲಂಕೇಶ್ ಅವರ ಜೀವನ ಚರಿತ್ರೆ ಪಿ ಲಂಕೇಶ್ ಜೀವನ ಚರಿತ್ರೆ ಪಿ ಲಂಕೇಶ್ ಅವರ ಜೀವನ ಚರಿತ್ರೆಯನ್ನು ಕುರಿತು ನಾವಿಂದು ನೋಡೋಣ ಪಿ ಲಂಕೇಶ್ ಅವರ ಜೀವನ ಚರಿತ್ರೆಯನ್ನು ಕುರಿತು ನಾವಿಂದು ನೋಡಬೇಕಾದಂತ ವಿಷಯ ಹಾಗಾಗಿ ಪಿ ಲಂಕೇಶ್ ಅವರ ಜೀವನವನ್ನು ಹೇಗೆ ಬರೆದಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಕುರಿತು ನಾವು ದೊಡ್ಡದಾಗಿರುವಂತ ಪಾಠ ಇದು ಬಹಳ ದೊಡ್ಡದಾಗಿರುವಂತ ಪಾಠ ಇದು ಬಹಳ ದೊಡ್ಡದೈತಿ ಲೇಖಕರ ಪರಿಚಯ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧ ಎಷ್ಟನೇ ಶತಮಾನ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದ ಕರ್ನಾಟಕ ಸಾಂಸ್ಕೃತಿಕ ಬದುಕಿನ ಮೇಲೆ ಕರ್ನಾಟಕ ಸಂಸ್ಕೃತಿ ಬದುಕಿನ ಮೇಲೆ ಗಾಢವಾದ ಪರಿವರ್ತನಶೀಲವಾದ ಪ್ರಭಾವವನ್ನು ಬೀರಿದವರು ಕುವೆಂಪರು ಉತ್ತರಾರ್ಧದಲ್ಲಿ ಅದನ್ನು ಮುಂದುವರಿಸಿದವರು ಪಿ ಲಂಕೇಶ್ ಸಾಹಿತ್ಯ ಸಿನಿಮಾ ಪತ್ರಿಕೋದ್ಯಮ ರಾಜಕಾರಣ ಹೀಗೆ ಬದುಕಿನ ಭೂಮುಖಿ ಆಯಾಮಗಳಲ್ಲಿ ತೊಡಗಿಸಿಕೊಂಡ ಕರ್ನಾಟಕದ ಸಾಂಸ್ಕೃತಿಕ ರಾಜಕೀಯ ಸಾಮಾಜಿಕ ಬದುಕಿನ ಆರೋಗ್ಯಪೂರ್ಣ ನಡೆಗೆಗೆ ಕಾರಣರಾದವರು ಇವತ್ತಿಗೂ ಕರ್ನಾಟಕದ ಬಹುದೊಡ್ಡ ಬಿಕ್ಕಟ್ಟನ್ನು ಎದುರಿಸುವಾಗ ಕರ್ನಾಟಕದ ಭೂಗುಂಡ ಬಿಕ್ಕಟ್ಟನ್ನು ಎದುರಿಸುವಾಗ ಲಂಕೇಶ್ ಬದುಕಿದ್ದದ್ದು ಹೇಗೆ ಪ್ರತಿಕ್ರಿಯಿಸಿದ್ದರು ಎಂದು ಸಂಸ್ಕೃತಿಯ ಲೋಕದ ನಾಟಕ ಆತ್ಮಕತೆ ಸಿನಿಮಾ ಪತ್ರಿಕೋದ್ಯಮ ರಾಜಕಾರಣ ಹೀಗೆ ತೊಡಗಿಸಿಕೊಂಡ ಎಲ್ಲ ಕ್ಷೇತ್ರ ಲಂಕೇಶ್ ಶ್ರೇಷ್ಠ ಮಟ್ಟದ ಸಾಧನೆಯವರ ಗುಣಮಟ್ಟ ಇಟ್ಟು ಕನ್ನಡಿ ಹಿಡಿದಂತಾಯಿತು ಅವರೆಲ್ಲ ಕ್ಷೇತ್ರಗಳಲ್ಲಿ ತನ್ನ ಎಲ್ಲ ಆಯಾಮಗಳಲ್ಲಿ ತಮ್ಮ ಬೆಳವಣಿಗೆಸುವಂತ ಎಲ್ಲ ಆಯಾಮಗಳಲ್ಲಿ ಬಿಂಬಿಸುವಂತ ಎಲ್ಲ ಆಯಾಮಗಳಲ್ಲಿ ಬೆಳೆಯುವಂತ ಕಾರ್ಯ ಇವರದಾಗಿದೆ ಅನ್ನೋದು ಇಲ್ಲಿ ಕಂಡು ಬರಬಹುದಾದಂತ ವಿಷಯ ಪಿ ಲಂಕೇಶ್ ಅವರು 1935 ಶಿವಮೊಗ್ಗ ಜಿಲ್ಲೆಯ ಕೋನಾಗ ಹಳ್ಳಿಯಲ್ಲಿ ಜನಿಸಿದರು 1935 ಜನಿಸಿದರು 1935 ಪಿ ಲಂಕೇಶ್ ಅವರು ಜನಿಸ್ತಾರೆ 1935 ಪಿ ಲಂಕೇಶ್ ಅವರು ಜನಿಸಿದರು ತಂದೆ ನಂದಿ ಬಸಪ್ಪ ತಾಯಿ ದೇವಿರಮ್ಮ ಸದಾ ಚಡಪಡಿಕೆಯ ಮತ್ತು ನಿಂತಲ್ಲಿ ನಿಲ್ಲದ ಸ್ವಭಾವ ಪಿ ಲಂಕೇಶ್ ಅಧ್ಯಾಪಕರಿಗೆ ರಾಜೀನಾಮೆ ನೀಡಿ ಕನ್ನಡ ಜಾಣ ಜಾಣೆಯರಾಗಿ ಲಂಕೇಶ್ ಪತ್ರಿಕೆಯನ್ನು ಆರಂಭಿಸುತ್ತಾರೆ ಕನ್ನಡದ ಜಾಣ ಜಾಣೆ ಪತ್ರಿಕೆ ಕನ್ನಡದ ಜಾಣೆ ಪತ್ರಿಕೆ ಕನ್ನಡದ ಜಾಣ ಜಾಣೆ ಅನ್ನುವಂತ ಪತ್ರಿಕೆಯಲ್ಲಿ ಇವರು
ಬರೆದಿರ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಕಂಡುಕೊಳ್ಬಹುದಾದಂತ ವಿಷಯ. ಕನ್ನಡದ ಜಾಣ ಜಾಣರಿಗಾಗಿ ಲಂಕೇಶ್ ಪತ್ರಿಕೆಯನ್ನು ಆರಂಭಿಸುತ್ತಾರೆ. ಜಾಣ ಜಾಣರಿಗಾಗಿ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರ, ಅದು ಲಂಕೇಶ್ ಪತ್ರಿಕೆ. ಭಾರತದ ಟ್ಯಾಬ್ಲೆಟ್ ಪತ್ರಿಕೋದ್ಯಮಕ್ಕೆ ಕ್ರಾಂತಿಕಾರ ಚಲನಶೀಲತೆಯನ್ನು ಪಿ ಲಂಕೇಶ್ ಪತ್ರಿಕೆ ನೀಡುತ್ತದೆ. ಲಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮಹಿಳಾ ಲೋಕದ ಹೊಸ ಧ್ವನಿಗಳು ಪತ್ರಿಕೆಯ ಮೂಲಕ ಮಹಿಳಾ ಲೋಕದ ಹೊಸ ಧ್ವನಿಗಳು ಪತ್ರಿಕೆಯ ಮೂಲಕ ಶ್ರೇಷ್ಠ ಸಾಹಿತ್ಯ ವ್ಯಕ್ತಿತ್ವಕ್ಕಾಗಿ ರೂಪ ತಾಳುತ್ತದೆ, ರೂಪವನ್ನು ತಾಳುತ್ತದೆ. ಕರ್ನಾಟಕದ ರಾಜ್ಯ ಕಾರಣದ ದಿಕ್ಕು ದೆಸೆಗಳ ಮೇಲೆ ಪ್ರಭಾವ ಬೀರಬಲ್ಲ ಪತ್ರಿಕೆ ಪ್ರಕಾರವಾಗುತ್ತದೆ. ಇಂಥ ಅದ್ಭುತವಾದಂತಹ ಪತ್ರಿಕೆ ಪಿ ಲಂಕೇಶ್ ಅವರು ಬರೆದಿರುತ್ತಾರೆ. ಪಿ ಲಂಕೇಶ್ ಅವರ ಕಟ್ಟಿದ ಪ್ರಗತಿ ರಂಗ ಪಕ್ಷ ಅಷ್ಟೇನು ಯಶಸ್ವಿಯಾಗದಿದ್ದರು ಸಾಹಿತ್ಯೋಪನ ರಾಜಕೀಯ ಪ್ರಯೋಗಶೀಲತೆಗೆ ಸಾಕ್ಷಿಯಾಗಿದೆ. ಸಾಕ್ಷ್ಯೋಪನ ಪ್ರಯೋಗಶೀಲತೆಗೆ ಸಾಕ್ಷಿಯಾಗಿದೆ. ಪಲ್ಲವಿ ಅನುರೂಪ ಖಂಡವಿದೆಯೋ ಮಾಂಸವಿದೆಯೋ ಎಲ್ಲಿದ್ದರೂ ಬಂದವರು ಮೊದಲಾದ ಅನೇಕ ಕಲಾತ್ಮಕ ಚಿತ್ರಗಳನ್ನು ನಿದರ್ಶಿಸಿದಂತ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದು ಅವರ ವ್ಯಕ್ತಿತ್ವ ಇನ್ನೊಂದು ಹೆಮ್ಮೆಯ ಮುಖ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಉಲ್ಲಟನೆ ಲಂಕೇಶ್ವರ ಕಥಾ ಸಂಕಲನಗಳು. ಇವರು ಅನೇಕ ಕಥಾ ಸಂಕಲನಗಳನ್ನು ಬರೆಯುತ್ತಾರೆ. ಯಾವ ಕಥಾ ಸಂಕಲನಗಳನ್ನು ಇವರು ಬರೆದಿರುತ್ತಾರೆ ಅಂತ ಕೇಳಿದ್ರ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ, ಇವರು ಯಾರ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಇದು ಯಾರ ಕಥಾ ಸಂಕಲನ? ಪಿ ಲಂಕೇಶ್. ನಾನಲ್ಲ ಪಿ ಲಂಕೇಶ್. ಉಮಾಪತಿಯ ಕಾಲಸಿ ಯಾತ್ರೆ ಕಲ್ಲು ಕರುವ ಸಮಯ ಇದು ಯಾರ ಕಥಾ ಸಂಕಲನ? ಯಾರ ಕಥಾ ಸಂಕಲನವಾಗಿದೆ ಕಲ್ಲು ಕರುವ ಸಮಯ? ಪಿ ಲಂಕೇಶ್. ಉಲ್ಘಟನೆ ಪಿ ಲಂಕೇಶ್. ಅನೇಕ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಬಿಚ್ಚು ತಲೆಮಾರು ಕವನ ಸಕಲಗಳು, ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ನನ್ನ ತಂಗಿಗೊಂದು ಗೂಡು ಗಂಟು ಕೊಡಿ, ನನ್ನ ತಂಗಿಗೊಂದು ಗಂಟು ಕೊಡಿ ಟಿ ಪ್ರಸನ್ನ ಗೃಹಸ್ಥಾಶ್ರಮ, ತೆರೆಗಳು, ಸಂಕ್ರಾಂತಿ, ಗುಣಮುಖ ನಾಟಕಗಳನ್ನು ಕೂಡ ಇವರದಾಗಿದ್ದೇವೆ. ಕಂಡದ್ದು ಕಂಡ ಹಾಗೆ ಅವರ ಟೀಕೆ ಟಿಪ್ಪಣಿ ಅಂಕಣ ಬರ, ಕಂಡದ್ದನ್ನು ಕಂಡ ಹಾಗೆ ಅಂಕಣಕಾರರಾಗಿ ಅಂದ್ರೆ ಆರ್ಟಿಕಲ್ ಅಂಕಣಕಾರರು ಆರ್ಟಿಕಲ್ ಬರ್ತಾ ಇದ್ದಾರೆ. ಹೀಗಾಗಿ ಪಿ ಲಂಕೇಶ್ ಅವರು ಅಂಕಣಕಾರರಾಗಿ ತಮ್ಮ ಪ್ರತಿಭೆಯನ್ನು ಬಿಂಬಿಸುವಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಪಿ ಲಂಕೇಶ್ ಅವರು ಒಬ್ಬರು. ಅತಿ ಗೋನೆ ಪಾಪದ ಹೂಗಳು ಅನ್ನುವ ವಾದಗಳು ಮನುಷ್ಯರ ವ್ಯಕ್ತಿಗತ ಬದುಕಿನ ಮಾನಸಿಕ ಒಳ ತೋಟ ಹಾಗೂ ಸಾಮಾಜಿಕ ಬದುಕಿನ ಹೊರ ತೋಟಗಳ ನಡುವೆ ಅನನ್ಯ ಸಾಮರಸ್ಯದಲ್ಲಿ ರೂಪ ತಾಳಿದ ಅವರು ಬರಹಗಳನ್ನು ಕನ್ನಡ ಸಾಹಿತ್ಯಕ್ಕೆ ಹೊಸ ಶಕ್ತಿಯನ್ನು ನೀಡಿದೆ. ಕನ್ನಡ ಸಾಹಿತ್ಯಕ್ಕೆ ಹೊಸ ಶಕ್ತಿಯನ್ನು ನೀಡಿದಂತಹ
ಶ್ರೇಷ್ಠ ಕವಿಗಳಲ್ಲಿ ಇವರು ಒಬ್ಬರು ಅನ್ನುವುದು ನಮಗೆ ಕಂಡು ಬರತಕ್ಕಂತ ವಿಷಯ. ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದ ಪಿ ಲಂಕೇಶ್ವರ ಪಲ್ಲವಿ ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದಿತ್ತು. ಯಾವ ಚಲನಚಿತ್ರ? ಪಲ್ಲವಿ. ಪಲ್ಲವಿ ಅನ್ನುವಂತ ಚಲನಚಿತ್ರ ಇದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆಯಿತು. ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಲ್ಲವಿ ಅನ್ನುವಂತ ಚಲನಚಿತ್ರ. ಲೇಖನ ಇಚ್ಚ ಆಶಯನನ್ನು ನಾವು ನೋಡೋಣ. ಹುಳಿ ಮಾವಿನ ಮರ ಲಂಕೇಶ್ವರ ಆತ್ಮಕಥೆ. ಹುಳಿ ಮಾವಿನ ಮರ ಯಾವುದು? ಹುಳಿ ಮಾವಿನ ಮರ ಲಂಕೇಶ್ವರ ಆತ್ಮಕಥೆ. ಹುಳಿ ಮಾವಿನ ಮರ ಈಗ ಆತ್ಮಕಥೆ. ಪಿ ಲಂಕೇಶ್ವರ ಆತ್ಮಕಥೆ ಹುಳಿ ಮಾವಿನ ಮರ. ಸಾಮಾನ್ಯವಾಗಿ ಆತ್ಮಕಥೆಗಳಲ್ಲಿ ಗಾಢವಾಗಿ ಕಾಣುವ ಸ್ವಯಂ ವೈಭವೀಕರಣ ಅನನಾಗತೆಯ ಆದರ್ಶಗಳು ಮೀರಿದ ಸಹಜತೆಯ ಕಾರಣಗಳಿಂದ ಈ ಕೃತಿ ಗಮನ ಸೆಳೆಯುತ್ತದೆ. ವ್ಯಕ್ತಿಯಾಗಿ ತನ್ನ ಸಣ್ಣತನ ದುರ್ಬಲತೆ ಹಾಗೂ ಸಾಧ್ಯತೆಗಳೆಲ್ಲವನ್ನು ವಿವೇದಿಸಲು ಯತ್ನಿಸಿದ್ದಾರೆ. ವಾಟೆ ಈ ಆತ್ಮಕಥೆ ಮೊದಲನೇ ಭಾಗ. ಇವರ ವಾಟೆ ಅಂತಕ್ಕಂತ ಮೊದಲನೇ ಭಾಗ ಇವರದಾಗಿದೆ ಎಂಬುದು ನಮಗೆ ಕಂಡು ಬರಬಹುದಾದಂತ ವಿಷಯ. ವಾಟೆ ಈ ಆತ್ಮಕಥೆಯ ಮೊದಲನೇ ಭಾಗ ಯಾವುದು? ಆತ್ಮಕಥೆಗಳಲ್ಲಿ ಶೈಶವದ ಅನುಭವಗಳು ದಾಖಲಾಗುವುದು ಅಪರೂಪ. ಹುಟ್ಟಿದ ನಂತರದ ಯಾವ ವಯಸ್ಸಿನ ಅನುಭವಗಳು ನೆನಪಿಸಿಕೊಳ್ಳಬಹುದು ಎಂಬುದು ನಿಗೂಢ. ಆಗಿರ್ತಕ್ಕಂತ ಪಿ ಲಂಕೇಶ್ವರ ಈ ಭಾಗದಲ್ಲಿ ಅಂತ ವಿಶಿಷ್ಟ ಅನುಭವಗಳಿಗೆ ಆಕಾರ ನೀಡುತ್ತಾರೆ. ಅಂತ ವಿಶಿಷ್ಟವಾಗಿರುವಂತ ಅನುಭವಗಳಿಗೆ ಆಕಾರವನ್ನು ನೀಡುತ್ತಾರೆ. ಸಂಸ್ಕೃತಿ ಒಳಿತು ಕೆಡಕನ್ನು ನಿರೂಪಿಸಲು ಯತ್ನಿಸಿದ್ದಾರೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ನಿರೂಪಿಸುವಂತಹ ಪ್ರಯತ್ನ ಮಾಡ್ತಿದ್ರೆ ಮಗು ಮನಸ್ಸಿನ ಮೇಲೆ ಗಾಢವಾಗಿ ಪರಿಣಾಮ ಬೀರುವ ಆಘಾತ ಮಾಡುವ ಭವಿಷ್ಯದ ಪ್ರಜ್ಞೆಯನ್ನು ರೂಪಿಸುವ ಹಲವು ಅನುಭವಗಳು ಕಟ್ಟಿಕೊಂಡಿದ್ದಾರೆ. ಭವಿಷ್ಯದಲ್ಲಿ ಪ್ರೀತಿಸುವಂತಹ ಭವಿಷ್ಯದ ಅನುಭವಗಳನ್ನು ಒಳಗೊಂಡಿರುವಂತಹ ನೈಜತೆಯಲ್ಲಿ ಕಾರ್ಯಗಳ ರೂಪವನ್ನು ತಾಳ್ತದೆ ಅನ್ನೋದು ನಮಗೆ ಇಲ್ಲಿ ಕಂಡು ಬರಬಹುದಾದಂತ ವಿಷಯ. ಮಗು ಮನಸ್ಸು ಸಮಾಜವನ್ನು ಪ್ರಭಾವಿಸುವ ಮನೋವೈಜ್ಞಾನಿಕ ವಿಧಾನವನ್ನು ಈ ಭಾಗ ಸಮರ್ಥ ಹಿಡಿದುಕೊಂಡಿದೆ. ಈ ಭಾಗ ಮಗುವಿನ ಮನಸ್ಸುಗಳು, ಮಗುವಿನ ಆಲೋಚನೆಗಳು, ಮಗುವಿನ ನೈಜತೆಯ ಮಟ್ಟವನ್ನು ಬಿಂಬಿಸುವಂತ ಕಲ್ಪನಾ ಲೋಕದಲ್ಲಿ ವ್ಯಕ್ತಿಯ ಆದರ್ಶದ ನೆಲೆಯನ್ನು ವಿಶಾಲ ದೃಷ್ಟಿಕೋನಗಳಲ್ಲಿ ಬೆಳೆಯುವಂತ ತೀಕ್ಷ್ಣ ಪ್ರಮಾಣವನ್ನು ಬಿಂಬಿಸುವಂತ ಕೃತಿ ಕಾರ್ಯಗಳಲ್ಲಿ ಇದು ಕಾಣುತ್ತದೆ ಅನ್ನೋದು ನಮಗೆ ಇಲ್ಲಿ ಕಂಡು ಬರುವುದಾದಂತ ವಿಷಯ. ಈ ಇಷ್ಟು ಈ ವಾಟೆ ಅನ್ನುವಂತ ಕವನ ಸಂಕಲನದಲ್ಲಿ ಹಾಕಿಕೊಂಡಂತಹ ವಾಟೆ ಎನ್ನುವುದು ಪಿ ಲಂಕೇಶ್ ಅವರ ವಿವರಣೆಯನ್ನು ನಾವು ಈಗ ನೋಡೋಣ. ಈಗ ಇದರ ಕವಿಯ ಪರಿಚಯ ನೋಡಿದ್ವಿ. ಎರಡನೇದು
ವಿವರಣೆ ಇಷ್ಟು ಈ ಕವಿತೆಯಲ್ಲಿ ಬರುವಂತ ವಿಷಯ. ಈಗ ಪಾಠದ ವಿವರಣೆಯನ್ನು ನೋಡೋಣ. ವಾಟ್ ಎ ಲೆಸನ್ ನಂಬರ್ 3, ಪಾಠ ನಂಬರ್ 3 ವಾಟ್ ಎ. ಇದನ್ನು ಬರೆದಂತ ಪಿ ಲಂಕೇಶ್. ನಮಗೆ ಯಾವ ಪೀಳಿಗೆಯಲ್ಲಿ ಈ ಲೋಕದಲ್ಲಿರುವುದು ಗೊತ್ತಾಯಿತು? ನಮಗೆ ಯಾವ ಬೆಳಿಗೆಯಲ್ಲಿ ಈ ಲೋಕದಲ್ಲಿರುವುದು ಗೊತ್ತಾಯಿತು ಎಂದು ಹೇಳುವುದು ಕಷ್ಟ. ಹುಟ್ಟಿದೊಡನೆ ಅಳುವ ಮಗು ನೋವಿನಿಂದ ಅಳುತ್ತದೆ. ಹುಟ್ಟಿದ ಮಗು ಯಾವಾಗಲೂ ನೋವಿನಿಂದ ಅಳುತ್ತದೆ. ಯಾಕಂದ್ರೆ ತಾಯಿ ಗರ್ಭದಲ್ಲಿರುವಂತ ಒಂದು ಪ್ರಪಂಚದ ಒಳಗ ಗೊತ್ತಿರುವುದಲ್ಲ, ಅಂತರ್ಗತವಾಗಿರುವ ತಾಯಿ ತತ್ವಲಿನಲ್ಲಿರುವ ಮಗು ಬೆಳಕಿಗೆ ಬಂದಾಗ ಈ ಭೂಲೋಕಕ್ಕೆ ಬಂದಾಗ ಗಾಳಿ ಈ ಗಾಳಿ ಈ ಪ್ರಪಂಚದ ಈ ಭೌತಿಕ ಮತ್ತು ಆಂತರಿಕ ಪರಿಸರಕ್ಕೆ ಅಡ್ಜಸ್ಟ್ ಆಗ್ತಾರ ಮಗು ತಾಯಿ ಗರ್ಭದಿಂದ ಈ ಭೂಲೋಕಕ್ಕೆ ಬರುವಾಗ ಅಳುತ್ತಾ ಬರ್ತದೆ. ಅಳುವಿನ ರೂಪದಿಂದ ತಾಯಿ ಬರ್ತಾನೆ. ಆ ಮಗು ಅಳುವ ರೂಪವ ತಾಯಿ ತಾಯಿ ಭೂಲೋಕಕ್ಕೆ ಆ ಮಗು ಜನ್ಮ ಕೊಡುವಾಗ ತಾಯಿಗೆ ಸಂಕಷ್ಟ ಒಂದಾದರೆ ಸಂಬಂಧಿಕರಿಗೊಂದು ಸಂತೋಷ, ಮಗುವಿಗೆ ಅಳಲಿರುವ ಸಂತೋಷ. ಇವುಗಳ ವ್ಯತ್ಯಾಸವನ್ನು ನೋಡಿದಾಗ ನಮ್ಗನಿಸುತ್ತದೆ ಎಂತ ಅಭಿನವವಾದ ಸಂಬಂಧವಿದೆ. ಸಂಬಂಧಗಳ ನೆಲೆಯಲ್ಲಿ, ಸಂಬಂಧಗಳ ದಿಕ್ಸೂಚಿಯಲ್ಲಿ ಅವುಗಳ ಕಾರ್ಯ ವೈಖರಿಗಳನ್ನು ಅಧ್ಯಯಿಸಿ ಅವುಗಳನ್ನು ಪ್ರಮುಖ ಪಾತ್ರ ವಹಿಸತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ನಾಡ್ತದೆ ಅನ್ನೋದು ಇಲ್ಲಿ ಕಂಡು ಬರಬಹುದಾದಂತ ವಿಷಯ. ಹುಟ್ಟಿದೊಡನೆ ಅರಳುವ ಮಗು ನೋವಿನಿಂದ ಅಳುತ್ತದೆ. ಹುಟ್ಟಿದ ಮಗು ಯಾವಾಗಲೂ ನೋವಿನಿಂದ ಅಳುತ್ತಾ ಇದೆ. ಕಣ್ಣು ಕೂಡ ಬಿಡಲಾರದ ಮಗುಗಳು ನಿಲ್ಲಿಸದ ಮೇಲೆ ಏನು ಗ್ರಹಿಸಿತ್ತು? ಕಣ್ಣು ನೋವು ಬಿಡಲ್ಲ, ಅಳುವೂ ನಿಲ್ಲಿಸಲ್ಲ. ಕಣ್ಣು ನೋವು ಬಿಡಲ್ಲ, ಅಳುವನ್ನು ನಿಲ್ಲಿಸಲ್ಲ. ಆದರೆ ಈ ಮಗು ತನ್ನ ವಿಚಾರದ ದೃಷ್ಟಿಕೋನಗಳು ಹೇಗೆ ಬೆಳೀತದೆ ಅನ್ನೋದು ಇಲ್ಲಿ ಕಂಡು ಬರಬಹುದಾದಂತ ವಿಷಯ. ಕಣ್ಣು ಕೂಡ ನಿಲ್ಲಲಾರದ ಮಗು ಅಳುವು ನಿಲ್ಲಿಸಿದ ಮೇಲೆ ಏನು ಗ್ರಹಿಸಿತ್ತು? ಈ ಪ್ರಶ್ನೆಗಳೆಲ್ಲ ಊಹೆ, ಕಲ್ಪನೆಗಳ ಉತ್ತರಗಳು ಮಾತ್ರ ಸಾಧ್ಯ. ಕಲ್ಪನೆಗಳು ಉದ್ದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ನಿಜಕ್ಕೂ ಮೊದಲು ಕಂಡ ವಿಷಯಗಳ ಬಗ್ಗೆ ಬರೆಯುವುದು ಮೇಲು, ಕಂಡ ವಿಷಯಗಳ ಮೇಲೆ ಬರೆಯುವುದು ಮೇಲು. ಅದೊಂದು ನಿರ್ಲಿಪ್ತ ಸ್ಥಿತಿ, ಅದೊಂದು ಏನಾಯ್ತು, ನಿರ್ಲಿಪ್ತ ಸ್ಥಿತಿಯಾಯಿತು ಅನ್ನೋದು. ನಾನು ಬಡವರ ಮೇಲೆ ಹುಟ್ಟಿದೇನು, ಶ್ರೀಮಂತರ ಮೇಲೆ ಮನೆಯಲ್ಲಿ ಹುಟ್ಟಿದೇನು, ಬಡವರ ಮನೆಯಲ್ಲಿ ಹುಟ್ಟಿದನೋ ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದನೋ? ಆದ್ರಿಂದ ನಾನು ನಿಜಕ್ಕೂ ಮೊದಲು ಕಂಡ ವಿಷಯಗಳ ಬಗ್ಗೆ ಬರೆಯುವುದು ಮೇಲು, ಅದೊಂದು ನಿರ್ಲಿಪ್ತ ಸ್ಥಿತಿ. ಅದೇನಾಯ್ತು, ಒಂದು ನಿರ್ಲಿಪ್ತ ಸ್ಥಿತಿ ಅಂತ ಕಂಡು. ನಾನು ಬಡವರ ಮನೆಯಲ್ಲಿ ಹುಟ್ಟಿದನೋ ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದನೋ, ವಿಶಿಷ್ಟ ಜಾಗದಲ್ಲಿ ಜನ್ಮ ತಾಳಿದೇನು ಎಂದು ಯಾವ ಹೆಮ್ಮೆಯ ಅಸೂಯೆ ಇಲ್ಲದ ಸ್ಥಿತಿಯಲ್ಲಿ ಅಮ್ಮನ ಹಾಲಿನ ಸವಿ ಹೊಂದಿದ ಬಟ್ಟೆಗಳ ಹಾಲು ಬೆವರು ಎಣ್ಣೆ ಮಿಶ್ರಿತ ವಾಸನೆ ಬೆಳಕು ಮತ್ತು ಶಬ್ದ ಮಾತ್ರ ಕೇಳಿಸ್ತಿದ್ದ. ಬೆಳಕು ಮತ್ತು ಶಬ್ದ ಮಾತ್ರ ಕೇಳಿಸ್ತಾ ಇದ್ದವು. ಶಬ್ದ ಏನೆಂದು ತಿಳಿದಿದ್ದ ದಿನಗಳ ಅರಿವು ಇಡೀ ದೇಹ ಬಟ್ಟೆಗಳ ನಡುವೆ ಖುಷಿಗೊಳ್ಳುತ್ತಿದೆ. ಆದ್ದರಿಂದ ಅಳುವುದಕ್ಕೋ ಇಷ್ಟವಾಗುವುದಿಲ್ಲ, ಅಳುವುದಕ್ಕೇನಾಗಲ್ಲ, ಇಷ್ಟವಾಗುವುದಿಲ್ಲ ಅಂತ ಕುರಿತು ಇಲ್ಲಿ ಕಾಣ್ತಾ ಇದೆ. ಶಬ್ದ ಏನೆಂದು ತಿಳಿಯದಿದ್ದ ದಿನಗಳು ಇಡೀ ದೇಹ ಬಟ್ಟೆಗಳ ನಡುವೆ ಖುಷಿಗೊಳ್ಳುತ್ತವೆ, ಆದರೆ ಅಳುವುದಕ್ಕೂ ಇಷ್ಟವಾಗುವುದಿಲ್ಲ. ಇದು ಯಾವಾಗ ತಿಳಿದಿತ್ತು, ಎಷ್ಟು ತಿಂಗಳಿಗೆ ತಿಳಿದಿತ್ತು ಗೊತ್ತಿಲ್ಲ. ಯಾವಾಗ ತಿಳಿತು, ಎಷ್ಟು ತಿಂಗಳು ಗೊತ್ತಿಲ್ಲ. ದೊಡ್ಡ ಶಬ್ದ ಮನೆ ಅಲ್ಲಾಡಿದಂತೆ ಗಾಳಿ ಎಂದು ಮಳೆ ಇರಬೇಕು. ಮಗುವಿಗೆ ಎದುರಿಗೆ ಉಂಟ ಮಾಡಿದ ಸಾವಿನ ಭಯ ಹುಟ್ಟಿಸಿದ ಪ್ರಕೃತಿ, ಸಾವಿನ ಭಯವನ್ನು ಹುಟ್ಟಿಸಿದಂತ ಪ್ರಕೃತಿ. ಸಾವುಗಳ ಮಳೆಯಲ್ಲಿ ಸಾವುಗಳನ್ನು ಹುಟ್ಟಿಸುವಂತ ಪ್ರಕೃತಿಯಲ್ಲಿ ಮೇಲೆ ನಿಂತಿರುವಂತ ನಾವು ಬೆವರು ಎಣ್ಣೆ ಮಿಶ್ರಿತ ವಾಸನೆ ಬೆಳಕು ಶಬ್ದ ಮಾತ್ರ ಕೇಳುತ್ತಿದ್ದ. ಶಬ್ದ ಏನೆಂದು ತಿಳಿಯದಿದ್ದ ದಿನಗಳವು ಇಡೀ ದೇಹ ಬಟ್ಟೆಗಳ ನಡುವೆ ಖುಷಿಗೊಳ್ಳುತ್ತದೆ.
ಆದರೆ ಅಳುವುದಕ್ಕೋ ಇಷ್ಟವಾಗುವುದಿಲ್ಲ. ಅಳುವುದಕ್ಕೋ ಇಷ್ಟವಾಗುವುದಿಲ್ಲ, ಇದು ಯಾವಾಗ ತಿಳಿದಿತ್ತು? ಇದು ಯಾವಾಗ ತಿಳಿದಿತ್ತು? ಎಷ್ಟು ತಿಂಗಳಿಗೆ ತಿಳಿದಿತ್ತು ಗೊತ್ತಿಲ್ಲ. ಯಾವಾಗ ತಿಳಿದಿತ್ತು, ಎಷ್ಟು ತಿಂಗಳಿಗೆ ತಿಳಿದಿತ್ತು ಗೊತ್ತಿಲ್ಲ. ದೊಡ್ಡ ಶಬ್ದ, ಬಹಳ ದೊಡ್ಡದಾಗಿರುವಂತ ಶಬ್ದ. ಮನೆ ಅಲ್ಲಾಡಿದಂತೆ ಗಾಳಿ, ಮನೆ ಅಲ್ಲಾಡಿದಂತ ಗಾಳಿ. ಅದು ಮಳೆ ಇರಬೇಕು, ಅದು ಮಳೆ ಇರಬೇಕು. ಮಗುವಿಗೆ ಎದರಿಕೆ ಉಂಟಾಯಿ ಉಂಟು ಮಾಡಿದ, ಮಗುವಿಗೆ ಎದರಿಕೆ ಉಂಟು ಮಾಡಿದ ಸಾವಿನ ಭಯ. ಸಾವಿನ ಭಯ ಹುಟ್ಟಿಸಿದ ಪ್ರಕೃತಿ, ಸಾವಿನ ಭಯ ಮತ್ತು ಹುಟ್ಟಿಸಿದ ಪ್ರಕೃತಿ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ನಾನು, ಎಷ್ಟು ತಿಂಗಳಲ್ಲಿ? ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ನಾನು ಜೂನ್ ಜುಲೈ ಹೊತ್ತಿಗೆ ಈ ಪ್ರಕೃತಿ ವಿಕೋಪ ಗಮನಿಸಬಹುದೇ? ಜೂನ್ ಜುಲೈ ತಿಂಗಳಲ್ಲಿ ಪ್ರಕೃತಿ ವಿಕೋಪಗಳನ್ನು ಗಳಿಸಬಹುದೇ? ಇದನ್ನು ಕೂಡ ಖಂಡಿತವಾಗಿ ಹೇಳುವುದು ಬೇಡ, ಇದನ್ನು ಕೂಡ ಖಂಡಿತವಾಗಿ ಹೇಳುವುದು ಬೇಡ. ಯಾಕಂದ್ರೆ ಆಮೇಲೆ ಎಂದೋ ಭಯಗೊಂಡಿದ್ದು, ಆಮೇಲೆ ಎಂದೋ ಭಯಗೊಂಡಿದ್ದು ಇದರೊಂದಿಗೆ ಮಿಶ್ರಣಗೊಂಡಿರುವ ಭಯವಿದೆ. ಇದರೊಂದಿಗೆ ಮಿಶ್ರಣವಾಗಿರುವಂತಹ ಭಯ ನನಗಿದೆ. ಮನೆಯಲ್ಲಿ ಐದನೇ ಮಗುವಾಗಿ ಮೂವರು ಹೆಣ್ಣು ಮತ್ತು ಒಬ್ಬ ಗಂಡು ಹುಟ್ಟಿದ ತರುವಾಯಿತು ಕೊನೆಯವರೆಗಾಗಿ ಹುಟ್ಟಿದೆ. ತರುವಾಯಿತು ಕೊನೆಯವರೆಗೆ ಹುಟ್ಟಿದೆ. ಅರೆ ಅರೆ ಅಲನಾಡಿದ ಸಣ್ಣ ಗ್ರಾಮದಲ್ಲಿ ಜನಿಸಿತು ಈ ಮಗು. ಸಣ್ಣ ಗ್ರಾಮದಲ್ಲಿ ಜನಿಸಿದ ಮಗು. ಕೊನಗವಳ್ಳಿ ಎಂಬ ಊರು ಶಿವಮೊಗ್ಗದಲ್ಲಿ 9 ಮೈಲು ದೂರ. ಕೊನಗವಳ್ಳಿ ಎನ್ನುವಂತ ಊರಿನಲ್ಲಿ ಈ ಮಗು ಜನಿಸಿತು. ಶಿವಮೊಗ್ಗದಲ್ಲಿ 1 ರಿಂದ 9 ಮೈಲು ದೂರ ಹೋಗ್ತಾ ಇದೆ ಮೈಲು. ಆಯಾ ಊರಿಗೆ 4 ಮೈಲು ಮನೆ ಬೆಚ್ಚಿಗಿದ್ದದನ್ನು ಮಾತ್ರ ಗೊತ್ತು. ಹುಟ್ಟಿದ್ದು 8/3/1935 ಶುಕ್ರವಾರ ಆಮೇಲೆ ತಿಳಿದು. ಹುಟ್ಟಿದ್ದು 8/3/1935 ಶುಕ್ರವಾರ ಆಮೇಲೆ ತಿಳಿದು. ನನಗಿಂತ ಮುಂಚೆ ಹುಟ್ಟಿದವರು ಮೊದಲಿನವಳು ಜನಕಮ್ಮ. ಆಕೆಗೆ ಅಮ್ಮತ್ತಮ್ಮ ಎಂದು ನಾಮಕರಣ ಮಾಡಿದರು. ಆಕೆಯ ಮೇಲೆ ಅದು ನನ್ನ ದೊಡ್ಡಕ್ಕ. ಎರಡನವಳು ಬಸ್ಸಮ್ಮ. ಚಿಕ್ಕನಿಂದಲೇ ಕಿವಿ ಕಾಯಿಲೆಯಿಂದ ಸ್ವಲ್ಪ ಕ್ರೂಡಾಗಿದ್ದ ಬಸ್ಸಕ್ಕ ತುಂಬಾ ಒಳ್ಳೆಯವಳು, ನನ್ನ ಮೆಚ್ಚಿನ ಸಣ್ಣಕ್ಕ. ಮೂರನೇವರು ಅಣ್ಣ ಶಿವರುದ್ರಪ್ಪ. ನಾಲ್ಕನವಳು ಸಿದ್ಧಲಿಂಗಮ್ಮ. ಮೂವರು ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಸುಂದರಿ ನನ್ನ ಅಕ್ಕ. ಈಕೆ ಹುಟ್ಟಿದ್ದ ಮೇಲೆ 3 ವರ್ಷಕ್ಕೆ ಹುಟ್ಟಿದವನು ನಾನು. ನನ್ನ ರಾಶಿಯಲ್ಲಿ ಲಂ ಎಂದು ಬಂದದ್ದಕ್ಕೆ ಲಂಕೇಶ್ ಅಂತ ನಾಮಕರಣ ಮಾಡಿದ್ದಾರೆ. ಲಂಕೇಶ್ ಅಂತ ಯಾಕೆ ನಾಮಕರಣ? ಅವರ ರಾಶಿ ಲಂ ಬಂದಿರೋದ್ರಿಂದ ಲಂಕೇಶ್ ಅಂತ ಇಟ್ರು. ಅವರ ರಾಶಿಯಲ್ಲಿ ಇವರ ರಾಶಿ ನೋಡುವಾಗ ಲಂ ಅಂತ ಬಂತಂತ, ಅದಕ್ಕಾಗಿ ಲಂಕೇಶ್ ಅಂತ ಇಟ್ಟಂತಿದ್ದು. ಈ ವಿಷಯದಲ್ಲಿ ಬರುವಂತಹ ವಿಶಿಷ್ಟವಾದ ಗುಣ ನಾನು ನೋಡ್ತೀನಿ. ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಕೆ, ಬಾಯ್, ಥ್ಯಾಂಕ್ ಯು.